ಆತ್ಮೀಯ ವಿದ್ಯಾರ್ಥಿಗಳೇ ನಲ್ಮೆಯ ಪೋಷಕರೇ ಹಾಗೂ ನನ್ನ ಮಿತ್ರರೇ ನಾನು ನಿಮ್ಮ ಸುಪ್ರಕಾಶ್ ಹೊರಟ್ಟಿ ಸಂಪಾದಕರು ಪ್ರತಿಭಾಜ್ಞಾನ ಪತ್ರಿಕೆ ಹಾಗೂ ಸಂಸ್ಥಾಪಕರು ಜೀನಿಯಸ್ ಸೆಂಟ್ರಲ್ ಸ್ಕೂಲ್ ದಾವಣಗೆರೆ ಹಾಗೂ ಜೀನಿಯಸ್ ಟೆಕ್ನೋ ಸ್ಕೂಲ್ ಕುರ್ಕಿ ಇರೋ ಈ ದಿನ ನಾನು ನಿಮಗೆ ಒಂದು ಮಹತ್ವದಂಥ ವಿಚಾರವನ್ನು ತಿಳಿಸಿದ್ದೀನಿ ಇಂದು ಸಂಜೆ ನಿರ್ಧಾರವಾಗಲಿದೆ ಶಿಕ್ಷಣ ತಜ್ಞರು ಖಾಸಗಿ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಶೈಕ್ಷಣಿಕ ಅಧಿಕಾರಿಗಳು ಮತ್ತು ಮಂತ್ರಿಗಳು ಹಾಗೂ ಎಮ್ ಎಲ್ ಸಿಗಳು ಸೇರಿಕೊಂಡು ಒಂದು ಮಹತ್ವ ಸಭೆ ನಡೆಸಿದ್ದಾರೆ ಇಂದು ಸಂಜೆ ಆರು ಗಂಟೆ ಸುಮಾರಿಗೆ ಈ ಸಭೆ ಪ್ರಾರಂಭಗೊಳ್ಳಲಿದೆ ಬೆಂಗಳೂರಿನ ಸಭೆಯಲ್ಲಿ ಇವತ್ತು ಏನು ನಿರ್ಧಾರ ಅಂದರೆ ಒಂದರಿಂದ ಒಂಬತ್ತನೇ ತರಗತಿ ಪರೀಕ್ಷೆ ಮೂಲಂಕನ ಪರೀಕ್ಷೆ ಬೇಕೋ ಅಥವಾ ಬೇಡವೋ ಬೇಕೋ ಅಂದರೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಸಜ್ಜುಗೊಳಿಸಬೇಕು ಹಾಗೂ ಬೇಡ ಅಂದರೆ ಯಾಕೆ ಬೇಡ ಈ ವಿಚಾರವಾಗಿ ಸಭೆ ನಿರ್ಧಾರ ಕೈಗೊಳ್ಳಲಿದೆ ಹಾಗೂ ಎರಡನೇ ಇಂಪಾರ್ಟೆಂಟ್ ವಿಚಾರ ಅಂದರೆ ಮುಂದಿನ ಶೈಕ್ಷಣಿಕ ಅವಧಿ ಯಾವ ರೀತಿ ಪ್ರಾರಂಭ ಮಾಡಬೇಕು ಯಾವಾಗ ಪ್ರಾರಂಭ ಮಾಡಬೇಕು ಯಾವ ರೀತಿ ಪ್ರಾರಂಭ ಮಾಡಿದರೆ ಒಳ್ಳೆಯದು ಯಾವಾಗ ಮಾಡಿದರೆ ಒಳ್ಳೆಯದು ಅನ್ನೋದನ್ನು ಈ ಸಭೆ ನಿರ್ಧಾರ ಮಾಡಲಿದೆ ಇನ್ನು ಸಂಜೆ ಖಂಡಿತ ಇದು ನಿರ್ಧಾರ ಆಗುತ್ತೆ ಸೊ ಈ ನಿರ್ಧಾರ ಪಾಸಿಟಿವ್ ಆಗಿ ಬರಲಿ ಅಂದರೆ ಧನಾತ್ಮಕ ಬರಲಿ ಅಂತ ನಾವೆಲ್ಲ ಕೇಳ್ಕೊಳ್ಳೋಣ ಸೊ ಯಾಕಂದರೆ ಒಂದರಿಂದ ಒಂಬತ್ತರತಿ ವಿದ್ಯಾರ್ಥಿಗಳಿಗೆ ಖಾಸಗಿ ಶಾಲಾ ವಿದ್ಯಾರ್ಥಿಗಳು ಆಲ್ರೆಡಿ ಆನ್ಲೈನ್ ಕ್ಲಾಸ್ನಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಂಡಿದ್ದಾರೆ ಆನ್ಲೈನ್ ಕ್ಲಾಸ್ ಶಾಲೆಯ ಶಿಕ್ಷಕರು ಕೂಡ ಸುಮಾರು ಒಂಬತ್ತು ತಿಂಗಳು ಹತ್ತು ತಿಂಗಳು ಆನ್ಲೈನಲ್ಲಿ ಪಾಠ ಪ್ರವಚನ ಮಾಡಿದ್ದಾರೆ ಹಾಗೂ ಸರ್ಕಾರಿ ಶಾಲಾ ಶಿಕ್ಷಕರು ವಿದ್ಯಾಗಾಮ ಮತ್ತು ಇತರ ಕಾರ್ಯಕ್ರಮಗಳ ಮುಖಾಂತರ ಅವರು ಕೂಡ ಪಾಠ ಪ್ರವಚನ ಮಾಡಿದ್ದಾರೆ ಅದು ಅದಲ್ಲದೆ ಮನೆ ಮತ್ತೆ ಈ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕನಿಷ್ಠ ಸೆಕೆಂಡ್ ಸೆಮ್ ಸಿಲೆಬಸ್ಸನ್ನು ಕೂಡ ಕಂಪ್ಲೀಟ್ ಮಾಡಿದೀವಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಎರಡರವರೆಗೂ ಕೂಡ ನಾವು ಪಾಠಗಳನ್ನು ಮಾಡಿ ಕನಿಷ್ಠ ಸೆಕೆಂಡ್ ಸೆಮ್ ಸಿಲೆಬಸನ್ನು ಕೂಡ ಕಂಪ್ಲೀಟ್ ಮಾಡಿದೀವಿ ಹಾಗಾಗಿ ಇವೆಲ್ಲ ಸಿಲೆಬಸ್ಸನ್ನು ಆಧರಿಸಿ ಪರೀಕ್ಷೆ ನಡೆಸಿದ್ರೆ ತುಂಬ ಒಳ್ಳೆಯದು ಯಾಕಂದರೆ ಮಕ್ಕಳ ಕ್ಯೂ ಲೆವೆಲ್ ಇಂಪ ಇಂಪ್ರೂವ್ ಆಗಬೇಕು ಶೈಕ್ಷಣಿಕ ಮಟ್ಟ ಕುಸಿಬಾರ್ದು ಅನ್ನೋದಾದರೆ ಪರೀಕ್ಷೆ ನಡೆಸಲೇಬೇಕು ಅನ್ನೋದು ನಮ್ಮೆಲ್ಲರ ನಿರ್ಧಾರ ಹಾಗೂ ಎಲ್ಲ ಪೋಷಕರ ನಿರ್ಧಾರ ಯಾರೋ ಕೆಲವೇ ಕೆಲವೇ ವ್ಯಕ್ತಿಗಳ ನಿರ್ಧಾರವನ್ನು ಗಣನೆಗೆ ತೆಗೆದುಕೊಳ್ಳದೆ ನಮ್ಮ ಶಿಕ್ಷಣ ಸಚಿವರಾದಂಥ ಸುರೇಶ್ ಕುಮಾರ್ ಅವರು ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ಳಬೇಕಂತ ಈ ಮುಖ ಈ ಮೂಲಕ ನಾವೆಲ್ಲ ಕೇಳ್ಕೊಳ್ತಿದ್ದೇವೆ ಹಾಗೂ ಪೋಷಕರು ಕೂಡ ಭಾಳಷ್ಟು ಪೋಷಕರು ನೈಂಟಿ ಪರ್ಸೆಂಟ್ ಪೋಷಕರು ನಮ್ಮ ಮಕ್ಕಳಿಗೆ ಪರೀಕ್ಷೆನ ಮಾಡಿರಿ ಇಲ್ಲಾಂದರೆ ಅವರು ಓದೋದಿಲ್ಲ ಮಕ್ಕಳು ಸುಮ್ಮನೆ ನೋಟ್ಸ್ ಪಡ್ಕೊಂಡಿದ್ದಾರೆ ಯಾವ ಕಾರಣಕ್ಕೂ ಓದೋದಿಲ್ಲ ನೀವು ಪರೀಕ್ಷೆ ಮಾಡ್ತೀವಿ ಅಂದರೆ ಅವರು ಓದೇ ಓದ್ತಾರೆ ಅಟ್ಲೀಸ್ಟ್ ಸ್ವಲ್ಪ ಓದಿರೆ ಒಂದು ಸ್ವಲ್ಪ ಜ್ಞಾನ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಜ್ಞಾನ ಈ ವರ್ಷ ತಲುಪುತ್ತೆ ಇಲ್ಲಾಂದರೆ ಫಿಫ್ಟಿ ಪರ್ಸೆಂಟು ಬರೋದಿಲ್ಲ ಒನ್ ಟೆನ್ ಪರ್ಸೆಂಟು ಕೂಡ ಬರೋದಿಲ್ಲ ಪರೀಕ್ಷೆ ಇಲ್ಲ ಅಂದರೆ ಮಕ್ಕಳ ಶೈಕ್ಷಣಿಕ ಮಟ್ಟ ಕೂಡ ಕುಸಿತ ಹೋಗುತ್ತೆ ನೆಗ್ಲಿಜೆನ್ಸ್ ಬರುತ್ತೆ ಹೆಂಗೂ ಪರೀಕ್ಷೆ ಇಲ್ಲ ಬಿಟ್ಟು ಆಗಲೇ ಹಾಗೆ ಪಾಸ್ ಮಾಡ್ತಾರೆ ಅನ್ನೋ ಒಂದು ಒಂದು ಮಹತ್ವದ ನಿರ್ಧಾರ ಮಾಡಿಬಿಟ್ರೆ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಹಾಳಾಗೋಗುತ್ತೆ ಆ ಕಾರಣದಿಂದ ಒಂದರಿಂದ ಒಂಬತ್ತು ತರಗತಿ ನಡೆಸಲೇಬೇಕು ನಡೆಸಲೇಬೇಕನ್ನೋದು ನಮ್ಮ ಪೋಷಕರ ಮತ್ತು ನಮ್ಮೆಲ್ಲರ ನಿರ್ಧಾರವಾಗಿದೆ ಹಾಗೂ ಶೈಕ್ಷಣಿಕ ಅವಧಿ ಮುಂದಿನ ವರ್ಷದ ಶೈಕ್ಷಣಿಕ ಅವಧಿ ಬಹಳಷ್ಟು ನಿರ್ಧಾರವಾಗಿದೆ ಯಾಕಂದರೆ ಈಗ ಆಲ್ರೆಡಿ ಈ ವರ್ಷ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ವರ್ಷ ಮುಗಿದೋಗಿದೆ ಕೊರೋನಾ ಕಾಲದಿಂದ ಇಡೀ ಶೈಕ್ಷಣಿಕ ಅವಧಿ ಕೆಳಗೆ ಕುಸಿದಿದೆ ಅಟ್ಲೀಸ್ಟ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರು ಇಪ್ಪತ್ತೊಂದು ಇಪ್ಪತ್ತೆರಡನೇ ಅವಧಿಯನ್ನು ಚೆನ್ನಾಗಿ ಮಾಡಬೇಕು ಯಾಕಂದರೆ ನಾವು ಕೊರೋನಾ ಜೊತೆಗೆ ಬೆಳೆ ಬೆಳೆ ಬಾಳಬೇಕು ಬದುಕಬೇಕು ಕೊರೋನಾ ಇನ್ನೂ ಎರಡು ವರ್ಷ ಇರುತ್ತೆ ಮೂರು ವರ್ಷ ಇರುತ್ತೆ ಗೊತ್ತಿಲ್ಲ ಸೊ ಅದು ನಮ್ಮ ಜೊತೆಗೆ ಇದ್ದೇ ಇರ್ತದ ಹಾಗಾಗಿ ನಾವು ಆ ಜೊತೆಗೆ ಬೆಳಕು ಬದುಕಬೇಕು ಬೆಳೀಬೇಕು ಹಾಗಂತ ಕರೋದೆ ಅಂತೇಳಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಡೋಕ್ಕಾಗೋದಿಲ್ಲ ಸೊ ಅದು ಎರಡರಿಂದ ಮೂರು ವರ್ಷ ಇದ್ದರೂ ಕೂಡ ನಾವು ಬಿಡೋಕ್ಕಾಗುತ್ತಾ ಯೋಚನೆ ಮಾಡಿ ಹಾಗಾಗಿ ನಾವು ಶೈಕ್ಷಣಿಕ ಅವಧಿಯನ್ನು ಮುಂದುವರಿಸಲೇಬೇಕು ಶೈಕ್ಷಣಿಕ ಗುಣಮಟ್ಟನ ಕಾಪಾಡಲೇಬೇಕು ಇಲ್ಲಾಂದರೆ ದೇಶದ ಭವಿಷ್ಯ ನಿಂತಿರದೆ ಶೈಕ್ಷಣಿಕ ಗುಣಮಟ್ಟದ ಮೇಲೆ ಹಾಗಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ನಾವು ಬೆಳೀಬೇಕಂದರೆ ಶೈಕ್ಷಣಿಕ ಮಟ್ಟ ಗುಣಮಟ್ಟ ಚೆನ್ನಾಗಿರಲೇಬೇಕು ಆ ಕಾರಣದಿಂದ ಮುಂದಿನ ಶೈಕ್ಷಣಿಕ ಅವಧಿ ಯಾವಾಗ ಸ್ಟಾರ್ಟ್ ಆಗಬೇಕು ಯಾಕೆ ಸ್ಟಾರ್ಟ್ ಮಾಡಬೇಕು ಹೇಗೆ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಇವತ್ತೆಲ್ಲ ನಿರ್ಧಾರ ಮಾಡ್ತಾರೆ ಸೊ ನಾವು ಕೂಡ ಕ್ಷಣಗಳಿನಲ್ಲಿ ಕಾಯ್ತಾ ಇದ್ದೀವಿ ಆದಷ್ಟು ಬೇಗ ಆ ನಿರ್ಧಾರ ಹೊರಗೆ ಬನ್ನಿ ಬರಲಿ ಅಂತ ಈ ಮೂಲಕ ತಿಳಿಸ್ತಾ ಇವತ್ತಿನ ಈ ಅಪ್ಡೇಟನ್ನು ನಾನು ನಿಮಗೆ ತಿಳಿಸಿದ್ದೀನಿ ವಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೀನಿಯಸ್ ವಂಡರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಇತ್ತೀಚಿನ ಬಂದಂಥ ಎಲ್ಲ ವರದಿಗಳನ್ನು ನಾನು ತಿಳಿಸ್ತೇವೆ ಆದಷ್ಟು ನೋಡಿ ತಿಳಿದುಕೊಳ್ಳಿ ಅಂತ ಈ ಮೂಲಕ ಕೇಳಿಕೊಳ್ಳುತ್ತಾ ನಮ್ಮ ಜೀನಿಯಸ್ ವಂಡರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು